ನಮಸ್ಕಾರ ವೀಕ್ಷಕರೇ, ಎಲೆಕ್ಷನ್ ಯಾತ್ರೆ ಡೆಮೋಕ್ರಸಿ ಜಾತ್ರೆಯ ಮತ್ತೊಂದು ಎಪಿಸೋಡ್ ಜೊತೆ ನಾನು ಅವಿನಾಶ್ ಶಿವನ್ ಬಂದಿದ್ದೀನಿ. ಈಗ ನಾನಿರುವಂತ ಪ್ಲೇಸ್ ನಿಮಗೆ ಬ್ಯಾಕ್ಗ್ರೌಂಡ್ ನೋಡ್ತಿದ್ರೇನೆ ಗೊತ್ತಾಗ್ತಿರ್ಬೋದು ಯಾವುದು ಅಂತ. ಯಸ್, ತುಮಕೂರಲ್ಲಿ ನಾವಿದ್ದೀವಿ. ತುಮಕೂರು ಅಂದ್ಕೂಡಲೇ ನೆನಪಾಗೋದು ಸಿದ್ಧಗಂಗಾ ಮಠ. ಅದೇ ರೀತಿಯಾಗಿ ಬೇರೆ ಬೇರೆ ಕಾರಣಗಳಿಗೆ ತುಮಕೂರು ನಿಮ್ಗೆಲ್ರಿಗೂ ಕೂಡ ಇಷ್ಟವಾಗಿರುತ್ತೆ. ಆದ್ರೆ ಈಗ ವಿಧಾನಸಭಾ ಚುನಾವಣೆ ಕಾವು ಏರ್ತಾ ಇದೆ. ಎಲ್ಲೂ ಕೂಡ ಟಿಕೆಟ್ ಆಕಾಂಕ್ಷಿಗಳು ಬಂಡಾಯ ಅದು ಇದು ಎಲ್ಲ ಕೂಡ ಜೋರಾಗಿದೆ. ಅದರ ಜೊತೆಗೆ ಜನ ಏನ್ ಹೇಳ್ತಾರೆ ಇದರ ಬಗ್ಗೆ ಹೇಳೋದಕ್ಕೆ ನಾನು ಬಂದಿದ್ದೀನಿ ನಮ್ಮ ಟೀಮ್ ಜೊತೆ. ಈಗ ನಾನಿರುವಂತ ಪ್ಲೇಸ್ ತುಮಕೂರಲ್ಲಿ ಒಂದು ಹಾರ್ಟ್ ಭಾಗ ಅಂತ ಹೇಳಬೇಕು, ಒಂದು ಹಾರ್ಟ್ ಪ್ಲೇಸ್, ಹೃದಯ ಭಾಗ. ಇಲ್ಲಿ ನೀವು ನೋಡ್ತಾ ಇದ್ರೆ ಒಂದ್ ಕಡೆ ಇದೊಂದು ಸರ್ಕಲ್ ದೇವಸ್ಥಾನದ ಒಂದು ಎಂಟ್ರೆನ್ಸ್ ಇದೆ. ಅದೇ ರೀತಿಯಾಗಿ ಹಿಂಬದಿಯಲ್ಲಿ ನೀವು ನೋಡೋದಾದ್ರೆ ಮಹಾನಗರ ಪಾಲಿಕೆ ಬಿಲ್ಡಿಂಗ್ ಕೂಡ ಇರೋದು, ಪಕ್ಕದಲ್ಲಿ ನೀವು ನೋಡಬಹುದು ಸಿಟಿ ಕಾರ್ಪೊರೇಷನ್ ಇದೆ. ಈ ರೀತಿಯಾಗಿ ತುಮಕೂರ್ನ ಒಂದು ಮೇನ್ ಪ್ಲೇಸ್ಗೆ ನಾವು ಎಂಟ್ರಿ ಕೊಟ್ಟಿದ್ದೀವಿ. ತುಮಕೂರ್ನ ಒಂದು ಡೀಟೇಲ್, ಸಿಟಿಯ ಡೀಟೇಲ್ ಕೊಡೋಕ್ಕೂ ಮುಂಚೆ ನಾವು ಕೊರಟಗೆರೆಗೆ ಹೋಗಬೇಕಾಗಿದೆ. ಸೊ ಕೊರಟಗೆರೆಯಲ್ಲಿ ಯಾವ ರೀತಿಯಾಗಿದೆ ಜನ ಏನ್ ಹೇಳ್ತಾರೆ. ಸೊ ನಮ್ಮ ಜರ್ನಿ ತುಮಕೂರು ಟೌನ್ ಇಂದ ಈಗ ನೇರವಾಗಿ ಕೊರಟಗೆರೆ ಕ್ಷೇತ್ರಕ್ಕೆ ಹೋಗುತ್ತೆ. ಕೊರಟಗೆರೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಬಹಳ ಪ್ರತಿಷ್ಠಿತ ಕ್ಷೇತ್ರ. ಅಲ್ಲಿ ಜನ ಏನ್ ಹೇಳ್ತಾರೆ ಬನ್ನಿ ನೋಡ್ಕೊಂಬರೋಣ. ಓಕೆ, ಈಗ ನಾವಿದ್ದೀವಿ ಕೊರಟಗೆರೆ ಕ್ಷೇತ್ರದಲ್ಲಿ. ಜಿ ಪರಮೇಶ್ವರ್ ಅವರ ಕ್ಷೇತ್ರ ಇದು, ಹಾಗಾಗಿ ಸಾಕಷ್ಟು ನಿರೀಕ್ಷೆ ಇದೆ ಕ್ಷೇತ್ರದ ಬಗ್ಗೆ. ಕಳೆದ ಬಾರಿ ಸೋಲಿನಿಂದ ಮತ್ತೆ ಎದ್ದು ಬರ್ತಾರ. ಅದೇ ರೀತಿಯಾಗಿ ಬೇರೆ ರೀತಿಯಾಗಿ ಬಿಜೆಪಿ ಮತ್ತು ಜೆಡಿಎಸ್ ನಿಂದ ಯಾವ ರೀತಿಯಾಗಿ ಪೈಪೋಟಿ ಇದೆ ಎಲ್ಲವನ್ನೂ ಕೂಡ ನಾವು ಹೇಳ್ತೀವಿ. ಈಗ ಜೆಡಿಎಸ್ ನ ಒಂದು ಈಗ ಸದ್ಯಕ್ಕೆ ಕೋಟೆ ಆಗಿರುವಂತಹ ಕೊರಟಗೆರೆಯಲ್ಲಿ ನಾವಿದ್ದೀವಿ. ಓಕೆ, ನಾವೀಗ ಕೊರಟಗೆರೆ ಕ್ಷೇತ್ರದಲ್ಲಿದ್ದೀವಿ. ಕೊರಟಗೆರೆ ಅಂದ್ಕೂಡಲೇ ಈಗ ನಮ್ಗೆ ಗೊತ್ತಿರೋ ಹಾಗೆ ಪರಮೇಶ್ವರ್ ಅವರ ಕ್ಷೇತ್ರ. ಅದೇ ರೀತಿಯಾಗಿ ಜೆಡಿಎಸ್ ಬಿಜೆಪಿ ಎಲ್ಲರೂ ಕೂಡ ಇಲ್ಲಿ ಗೆಲ್ಲುವಂತ ಒಂದು ಪ್ರಯತ್ನವನ್ನು ಮಾಡ್ತಿದ್ದಾರೆ. ಈಗ ನಾವು ಸಾಮಾನ್ಯ ಜನರ ಮಧ್ಯೆ ಈಗ ಈ ಒಂದು ಸರ್ಕಲ್ ನಲ್ಲಿದ್ದೀವಿ. ಜೊತೆಗೆ ಹಿಂಭಾಗದಲ್ಲಿ ನೋಡ್ತಾ ಇದ್ರೆ ತಾಲೂಕು ಪಟ್ಟಣ ಪಂಚಾಯಿತಿ ಕಾರ್ಯಾಲಯ ಕೂಡ ಇದೆ. ಇಲ್ಲಿನ ಜನ ಏನ್ ಹೇಳ್ತಾರೆ, ಅವರಿಗೆ ಯಾವ ರೀತಿಯಾದಂತಹ ಸರ್ಕಾರ ಬೇಕು ಎಲ್ಲವನ್ನ ಮಾತಾಡ್ಸೋಣ. ನಮ್ಮ ಜೊತೆ ಇದಾರೆ. ನಮಸ್ತೆ ಸರ್, ನೀವು ಕಡಲೆ ವ್ಯಾಪಾರಸ್ಥರ ಅಂತ ಕಾಣಿಸುತ್ತೆ. ಇಲ್ಲಿ ಹೇಗಿದೆ ಪಟ್ಟಣದಲ್ಲಿ ಅಂದ್ರೆ ಅಭಿವೃದ್ಧಿ ಕೆಲಸ ಎಲ್ಲ ಯಾವ ರೀತಿ ಇದೆ, ನಿಮ್ಗೆ ಯಾವ ರೀತಿ ಸರ್ಕಾರ ಬೇಕು? ನಮ್ಗೆ ಒಳ್ಳೆ ಅನುಕೂಲ ಮಾಡುವಂತ ಸರ್ಕಾರ ಬಂದ್ರೆ ಸಾಕು. ಪ್ರಾಮಾಣಿಕವಾಗಿ ಯಾವ ಪುಣ್ಯವಂತ ಮಾಡ್ತಾರೋ ಅವ್ರಿಗೆ ಎಲ್ಲ ಇದ್ರಿಂದ ವೋಟ್ ಹಾಕ್ಲಿ ಅಷ್ಟೇ. ಪ್ರಾಮಾಣಿಕ ವ್ಯಕ್ತಿ ಬೇಕು, ಯಾವ ಪಕ್ಷನಲ್ಲ ಅದರಲ್ಲ ಕಾಲ, ಯಾರನ್ನ ಪ್ರಾಮಾಣಿಕ ವ್ಯಕ್ತಿ ಯಾರನ್ನ ಆಗ್ಲಿ ಅವ್ರಿಗೆ ಹಾಕ್ಲಿ ಅಷ್ಟೇ. ಖಂಡಿತ, ನಾವು ಕೂಡ ಯಾವುದೇ ಪಕ್ಷದ ಪರವಾಗಿ ಅಂತಲ್ಲ, ಜನ ಏನ್ ಹೇಳ್ತಾರೆ ಅವರಿಗೆ ಯಾರು ಗೆಲ್ಬೇಕು ಅಂತ. ಈಗ ಚುನಾವಣೆ ಬರ್ತಾ ಇದೆ, ವೋಟ್ ಹಾಕ್ತಾ ಇದ್ದೀರಾ? ಹೌದು. ಓಕೆ, ನಿಮ್ ಪ್ರಕಾರ ಒಂದ್ ಸರ್ಕಾರ ಅಂತ ಬಂದ್ರೆ ಹೇಗಿರ್ಬೇಕು ಸರ್ಕಾರ? ಸರ್ಕಾರ ಒಳ್ಳೆ ಅಧಿಕಾರಿ ಆಗ್ಬೇಕು, ಒಳ್ಳೆ MLA ಆಗ್ಬೇಕು, ಒಳ್ಳೆ ಸರ್ಕಾರ ಆಳ್ತಾರೆ, ವೋಟ್ ಹಾಕ್ತೀವಿ. ಕೊರಟಗೆರೆಯಲ್ಲಿ ಈಗ ಹೇಗಿದೆ ವ್ಯವಸ್ಥೆಗಳು, ಇಲ್ಲಿನ ಶಾಸಕರು ಎಲ್ಲ ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ? ಇಬ್ರು ಚೆನ್ನಾಗಿದ್ದಾರೆ. ನಿಮ್ ಪ್ರಕಾರ ಯಾವ ಸರ್ಕಾರ ಬರ್ಬೇಕು ಈ ಸಲ, ಯಡಿಯೂರಪ್ಪನವ್ರದ, ಸಿದ್ದರಾಮಯ್ಯನವ್ರದ, ಕುಮಾರಸ್ವಾಮಿ ಅವ್ರದ? ಸರ್, ನಮ್ ಕುಮಾರಸ್ವಾಮಿ ಬಂದ್ರೆ ಒಳ್ಳೆ ಸರ್ ನಮ್ಗೆ. ಹೌದು, ಎಲ್ಲಾ ಕಡೆ ಚೆನ್ನಾಗಿ ಮಾಡಿದಾರೆ, ವಸತಿಯನ್ನು ಚೆನ್ನಾಗಿ ಮಾಡಿದ್ರು. ಈ ಸತಿ ಮುಖ್ಯಮಂತ್ರಿ ಆದ್ರೆ ಚೆನ್ನಾಗಿರ್ತದೆ ಸರ್. ಅವ್ರು ಹೇಳೋ ಪ್ರಕಾರ ಕುಮಾರಸ್ವಾಮಿ ಅವ್ರು ಬರಬೇಕು ಅಂತ. ಅದೇ ರೀತಿಯಾಗಿ ಅವರವರ ಅಧಿಕಾರ, ಅವರವರ ಸ್ವಾತಂತ್ರ್ಯ, ಆ ರೀತಿಯಾಗಿ ಇಲ್ಲಿ ನೋಡೋದಾದ್ರೆ ಬಿಜೆಪಿ, ಜೆಡಿಎಸ್ ಮತ್ತೆ ಕಾಂಗ್ರೆಸ್ ಮೂರಕ್ಕೂ ಕೂಡ ಫೈಟ್ ಇದೆ. ಯಾಕಂದ್ರೆ ಈ ಸಲ ಬಿಜೆಪಿ ಕೂಡ ಫೈಟ್ ಕೊಡ್ತಾ ಇದೆ ಅಂತ ನಮ್ಗೆ ಏನು ಮಾಹಿತಿಗಳಿದೆ. ಈಗ ನೀವು ನೋಡೋದಾದ್ರೆ ಇನ್ನೊಬ್ರು ಇದಾರೆ ಹಿರಿಯರು. ನಮಸ್ತೆ ಸರ್. ಎಲೆಕ್ಷನ್ ಇನ್ನೊಂದು ತಿಂಗಳಲ್ಲಿ ಬರ್ತಾ ಇದೆ, ಏನಂತೀರಾ, ಯಾರು ಗೆಲ್ಲಬೇಕು, ಯಾವ ಅಧಿಕಾರ ಬರಬೇಕು ಪಕ್ಷ? ಜೆಡಿಎಸ್ ಅಧಿಕಾರ ಬಂದೇ ಬರುತ್ತೆ. ಜೆಡಿಎಸ್ MLA ಚೆನ್ನಾಗಿ ಕೆಲಸ ಮಾಡವ್ರೆ, ಅವರು ಪ್ರತಿಯೊಬ್ಬರನ್ನು ಕಾಣ್ತಾರೆ, ಚೆನ್ನಾಗಿ ಚೆನ್ನಾಗಿ ಮಾತಾಡಿಸ್ತಾರೆ, ಎಲ್ಲರ ಜನ ಅಭಿಪ್ರಾಯ ಇಟ್ಕೊಂಡವ್ರು, ಎಲ್ಲ ಫಂಕ್ಷನ್ಗೂ ಹೋಗ್ತಾರೆ. ಕುಮಾರಸ್ವಾಮಿಗೆ ಅಧಿಕಾರ, ಇದಕ್ಕೋಸ್ಕರ ಅವರು ದುಡಿತಾವ್ರೆ. ಆದ್ರೆ ಈ ಸಲ ಒಂದು ಮಾತಿದೆ ಏನಂದ್ರೆ, ಜೆಡಿಎಸ್ ಸಂಪೂರ್ಣ ಬರೋದು ಅಥವಾ ಬಿಜೆಪಿ ಕಾಂಗ್ರೆಸ್ ಯಾರೂ ಕೂಡ ಬಹುಮತ ಬರೋದು ಕಷ್ಟ ಇದೆ ಅಂತ, ನಿಮ್ಗೇನಾದ್ರೂ ಅನ್ಸುತ್ತಾ? ಹೌದು ಸರ್, ಕಷ್ಟ ಇದೆ, ಎಲ್ಲ ಅರ್ಧ ಅರ್ಧ ಬರ್ತಾರೆ ಸರ್, ಬಹುಮತ ಯಾವ ಬರೋದಿಲ್ಲ. ಹೌದು, ನಿಮ್ ಪ್ರಕಾರ ಯಾರ್ಯಾರು ಒಂದಾಗಬೇಕು ಕಾಂಗ್ರೆಸ್ ಬಿಜೆಪಿನ ಅಂದ್ರೆ ಸರ್ಕಾರ ರಚನೆ ಮಾಡೋಕೆ? ಸರ್ಕಾರ ರಚನೆ ಮಾಡ್ಬೇಕು, ಕಾಂಗ್ರೆಸ್ ಜೆಡಿಎಸ್ ಆದ್ರೆ ಒಳ್ಳೇದು. ಹ್ಞೂ ಸರ್. ಕಾಂಗ್ರೆಸ್ ಬಿಜೆಪಿಯಲ್ಲಿ ಜೆಡಿಎಸ್ ಮತ್ತೆ ಕಾಂಗ್ರೆಸ್ ಒಂದಾಗುತ್ತೆ. ಅವ್ರು ಹೇಳೋ ಪ್ರಕಾರ ಸಮ್ಮಿಶ್ರ ಸರ್ಕಾರ ಬರುತ್ತೆ, ಯಾರಿಗೂ ಕೂಡ ಬಹುಮತ ಬರೋದು ಕಷ್ಟ ಅಂತ ಅವ್ರು ಹೇಳ್ತಿದ್ದಾರೆ. ಅದೇ ರೀತಿಯಾಗಿ ನಾವು ನೋಡ್ತಾ ಇದ್ರೆ ನಾವೀಗ ಸೆಂಟರ್ ಪ್ಲೇಸ್ ಅಲ್ಲಿ ಇದೀವಿ. ಕೊರಟಗೆರೆ ಕ್ಷೇತ್ರ ನಾನು ಈಗಾಗಲೇ ಹೇಳ್ತಾ ಇದ್ದೆ, ಬಹಳ ಜಿದ್ದಾಜಿದ್ದಿಯ ಕ್ಷೇತ್ರ ಕೂಡ ಇದೆ. ಅದೇ ರೀತಿಯಾಗಿ ಮತ್ತೊಬ್ರು ಇದಾರೆ ನಮ್ ಜೊತೆ. ನಮಸ್ತೆ ಸರ್. ಈಗ ಕೊರಟಗೆರೆ ಇನ್ನೇನು ಚುನಾವಣಾ ಕಾವು ಜಾಸ್ತಿ ಆಗ್ತಾ ಇದೆ, ನಿಮ್ ಪ್ರಕಾರ ಯಾವ ಸರ್ಕಾರ ಬರಬೇಕು ಅಧಿಕಾರಕ್ಕೆ? ಸರ್, ಸ್ವಚ್ಛವಾಗಿ ಜಾತ್ಯತೀತ ಜನತಾಳ ಜೆಡಿಎಸ್ ಸರ್ಕಾರ ಬರಬೇಕು, ಕುಮಾರಸ್ವಾಮಿ ಅವರು CM ಆಗಬೇಕು. ಯಾಕಂದ್ರೆ ನಮ್ಮ ಕರ್ನಾಟಕದಲ್ಲಿ ಸುಮಾರು ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ, ಅದಕ್ಕೆ ಶಾಶ್ವತ ಒಂದು ಪರಿಹಾರ ಯಾವ ಸರ್ಕಾರನೂ ಕೊಟ್ಟಿಲ್ಲ. ನಮ್ಮ ಕುಮಾರಸ್ವಾಮಿ ಸರ್ಕಾರ ಬಂದ್ರೆ ಆ ಒಂದು ಪರಿಹಾರ ಸಿಗುತ್ತೆ ಅಂತ ಒಂದು ಭರವಸೆ ಇದೆ ಸರ್.
ಓಕೆ, ಅವ್ರು ಹೇಳೋ ಪ್ರಕಾರ ಜನಸಾಧಾರಣ ಸರ್ಕಾರ ಬರಬೇಕು ಅಂತ ಹೇಳ್ತಿದ್ದಾರೆ. ಹಾಗಾಗಿ ನಮಗೂ ಕೂಡ ಕುತೂಹಲ ಇದೆ ಯಾವ ಸರ್ಕಾರ ಬರುತ್ತೆ ಅಂತ. ಸಮ್ಮಿಶ್ರ ಸರ್ಕಾರ ಬರುತ್ತೋ, ಅದೇ ರೀತಿಯಾಗಿ ಯಾವ ಪಕ್ಷ ಬರುತ್ತೆ. ಅದೇ ರೀತಿ ಮಹಿಳೆ ಒಬ್ರು ಇದ್ದಾರೆ ನಮ್ಮ ಜೊತೆ. ನಮಸ್ತೆ ಮೇಡಮ್. ನಮಸ್ತೆ ಸರ್. ಓಕೆ, ಕೊರಟಗೆರೆ ಕ್ಷೇತ್ರದಲ್ಲಿ ನಾವು ಬಂದಿದ್ದೀವಿ ಈಗ. ಕೊರಟಗೆರೆ ಕ್ಷೇತ್ರದ ಬಗ್ಗೆ ಏನಂತೀರ, ಇಲ್ಲಿ ಅಭಿವೃದ್ಧಿ ಕೆಲಸಗಳು ಆಗ್ತಿದ್ಯಾ? ಸುಧಾಕರ್ ಲಾಲ್ ಏನೇನು ಒಂದು ಮಾಡ್ಲಿಲ್ಲ. ಸುಧಾಕರ್ ಲಾಲ್ ಬಂದಿರೋದು ಅವೆಲ್ಲ ಹೇಳೋ ಅವಶ್ಯಕತೆ ಇಲ್ಲ. ಸುಧಾಕರ್ ಲಾಲ್ ಒಬ್ರಿಗೆ ಒಂದು ಮಾಡಿ, ಅವ್ರಿಗೆ ಅದೇ ಅಕ್ಕಪಕ್ಕ ಇರ್ತಾರೆ ನೋಡ್ರಿ, ಅವ್ರಿಗೆ ಚೆನ್ನಾಗಿ ಮಾಡಿದ್ದಾರೆ ಸುಧಾಕರ್ ಲಾಲ್. ಪರಮೇಶ್ ರಾವ್ 100 ಅಲ್ಲ 200% ಪರಮೇಶ್ ರಾವ್ನೇ ಗೆಲ್ಲೋದು ನಮ್ಮ ಕ್ಷೇತ್ರದಾಗೆ, ಇನ್ಯಾರು ಗೆಲ್ಲಲ್ಲ. ಓಕೆ ಫೈನ್, ಅದು ಎಲ್ಲ ಎಲ್ರಿಗೂ ಕೂಡ ಅವರವರ ಅದು ಸ್ವಾತಂತ್ರ್ಯ, ಯಾರಿಗೆ ಓಟ್ ಹಾಕೋದು ನಾವು ಅದನ್ನ ಪ್ರಶ್ನೆ ಮಾಡಬಾರ್ದು. ಓಕೆ, ಯಾರು ಗೆದ್ರು ಕೂಡ ಕ್ಷೇತ್ರಕ್ಕೆ ಒಳ್ಳೆ ಕೆಲಸ ಮಾಡ್ಲಿ ಅನ್ನೋದೇ ನಮ್ಮ ಸಾಮಾನ್ಯ ಜನರು. ನಮ್ಮ ಜನಜೀವನ ಚೇಂಜ್ ಆಗಬೇಕು, ನಾವು ಕೂಡ ಎಲ್ಲರಂತೆ ಬದುಕುವಂತ ಆಗ್ಲಿ ಅನ್ನೋದು ಅವರ ಆಶಯ. ಅದೇ ರೀತಿಯಾಗಿ ಯಾರೇ ಗೆದ್ರು, ಪರಮೇಶ್ವರ್ ಆಗ್ಲಿ, ಸುಧಾಕರ್ ಲಾಲ್ ಯಾರೇ ಗೆದ್ರು ಕೂಡ ಒಳ್ಳೆ ಕೆಲಸ ಮಾಡ್ಲಿ ಅನ್ನೋದು News18 ಕನ್ನಡದ ಆಶಯ. ಓಕೆ, ಈಗ ನಾವು ಕೊರಟಗೆರೆ ಕ್ಷೇತ್ರದಲ್ಲಿದ್ದೀವಿ. ತುಮಕೂರಿನ ಪ್ರಮುಖವಾದಂತಹ ಕ್ಷೇತ್ರ ಇದು. ಇಲ್ಲಿ ನಾವು ಈಗಾಗಲೇ ಅಲ್ಲಿ ಟೌನಿಗೆ ಹೋಗಿ ಅಲ್ಲಿ ಜನ, ಸಾಮಾನ್ಯ ಜನ, ವ್ಯಾಪಾರಸ್ಥರು, ರಸ್ತೆ ಬದಿ ವ್ಯಾಪಾರಿಗಳು, ಅವ್ರನ್ನೆಲ್ಲ ಮಾತನಾಡ್ತಿದ್ವಿ. ಅದೇ ರೀತಿಯಾಗಿ ಒಂದು ಊರಿಗೆ ಬಂದ ಮೇಲೆ ಆ ಊರಿನ ಒಂದು ಶಕ್ತಿ ಅಂದ್ರೆ ಅಲ್ಲಿನ ಯುವಕ ಯುವತಿಯರು, ಒಂದು ಯುವ ಶಕ್ತಿ ಏನಿದೆ, ಪ್ರತಿಯೊಂದು ಊರಿನ ಶಕ್ತಿ. ಯಾಕಂದ್ರೆ ಅವರೇ ಭವಿಷ್ಯವನ್ನ ಬಿಲ್ಡ್ ಮಾಡುವಂತ ಕಟ್ಟುವಂತಹ ಶಕ್ತಿಗಳು. ಸ್ವಾಮಿ ವಿವೇಕಾನಂದರು ಹೇಳ್ತಾ ಇದ್ರು, ಒಂದು 10-15 ಜನ ಒಳ್ಳೆ ಯುವಕರನ್ನ ಕೊಡಿ, ನಾನೊಂದು ದೇಶವನ್ನ ಕಟ್ಟಿ ತೋರಿಸ್ತೀನಿ ಅಂತ. ಅದೇ ರೀತಿಯಾಗಿ ನಮ್ಮ ಜೊತೆ ಇದ್ದಾರೆ, ಹೆಣ್ಮಕ್ಳು ಇದ್ದಾರೆ, ಗಂಡ್ಮಕ್ಳು ಕೂಡ ಇದ್ದಾರೆ. ಅವ್ರ ಜೊತೆ ನಾವೀಗ ಒಬ್ಬೊಬ್ಬರ ಹತ್ರ ನಾನು ಮೇನ್ ಆಗಿ ಮಾತಾಡ್ತಾ ಹೋಗ್ತೀನಿ. ಅದೇ ರೀತಿಯಾಗಿ ನಿಮ್ ಪ್ರಕಾರ ಒಂದು ಸರ್ಕಾರ, ಒಂದು ಆದರ್ಶ ಸರ್ಕಾರ ಅಂದ್ರೆ ಹೇಗಿರಬೇಕು? ಒಬ್ಬ ನಾಯಕ ಪರ್ಫೆಕ್ಟ್ ಇಂಥವ್ರಿಗೆ ನಾವು ಓಟ್ ಹಾಕ್ತೀವಪ್ಪ ಅಂದ್ರೆ ಅವ್ರ ನಾಯಕ ಹೇಗಿರ್ಬೇಕು? ಸರ್, ಆದರ್ಶ ನಾಯಕ ಅಂದ್ರೆ ಎಲ್ಲರಿಗೂ ಯುವ ಪ್ರತಿಭೆಗಳಿಗೆ ಸ್ಫೂರ್ತಿ ಆಗ್ಬೇಕು. ಅವ್ರು ಯಾವ ತರ ಸ್ಫೂರ್ತಿ ಆಗ್ಬೇಕು ಅಂದ್ರೆ ಅವರು ಎಲ್ಲಾ ವಿದ್ಯಾರ್ಥಿಗಳಿಗೆ ಏನ್ ತೊಂದರೆ ಇರ್ತೈತೆ ಅದನ್ನೆಲ್ಲ ನೀಗಿಸ್ಬೇಕು. ಈಗ ನಮ್ಮ ಕರ್ನಾಟಕ ಸರ್ಕಾರದಿಂದ ಈಗ ಇದ್ಕೊಟ್ರು, ಏನ್ ಕೊಟ್ರು ಅಂದ್ರೆ ಲ್ಯಾಪ್ಟಾಪ್ ಕೊಟ್ರು. ಅವ್ರ ಲ್ಯಾಪ್ಟಾಪ್ ಕೊಟ್ಟಿರೋದು ಬರೀ SC/ST ಸ್ಟೂಡೆಂಟ್ಸ್ ಅಂತ ಮಾತ್ರ ಕೊಟ್ಟಿದ್ದಾರೆ. ಬೇರೆ ಸ್ಟೂಡೆಂಟ್ಸ್ ಅಲ್ಲಿ ಬಡತನ ಇಲ್ವಾ? ಎಲ್ಲಾ ಜನತೆಯಲ್ಲೂ ಜಾತಿಯಲ್ಲೂ ಬಡತನ ಇದ್ದಾರೆ. ಇವರು ಬರೀ SC/ST ಗೆ ಕೊಟ್ರೆ ಬೇರೆ ಸ್ಟೂಡೆಂಟ್ಸ್ಗೂ ಬೇಜಾರಾಗಿದೆ. ಇದರಿಂದ ಅದಕ್ಕೆ ಇವರು ಏನ್ ಮಾಡ್ಬೇಕು ಅಂದ್ರೆ, SC/ST ಕೊಡಬೇಡಿ ಅಂತ ಹೇಳ್ತಿಲ್ಲ, ಬಡ ವಿದ್ಯಾರ್ಥಿಗೂ ಕೊಡ್ಬೇಕು. ಬಡ ವಿದ್ಯಾರ್ಥಿ ಅಂದ್ರೆ ಈಗ BPL ಕಾರ್ಡ್ ಇರುತ್ತೆ. BPL ಕಾರ್ಡ್ ಅವರು ಏನ್ ಶ್ರೀಮಂತರೇನಲ್ಲ, ಅವರು ಒಂದು ರೇಂಜ್ ಗೆ ಬಡವರೇ. ಅವರು ಆ BPL ಕಾರ್ಡಿಗೆ ಕೊಟ್ಟಿದ್ರೆ ಅವ್ರು ಏನಾಗ್ತಿರಲಿಲ್ಲ, ಎಲ್ಲರಿಗೂ ಈಕ್ವಲ್ ಆಗಿರುತ್ತೆ. ಇವ್ರು ಬರೀ SC/ST ಗೆ ಮಾಡಿರೋದ್ರಿಂದ ಎಲ್ಲಾ ವಿದ್ಯಾರ್ಥಿಗಳು ಸ್ವಲ್ಪ ಬೇಸರ ಆಗಿದ್ದಾರೆ. ಓಕೆ, ಅದೇ ರೀತಿಯಾಗಿ ಈ ಕಡೆ ಬರೋದಾದ್ರೆ ಹೆಣ್ಮಕ್ಳು ರಾಜಕೀಯಕ್ಕೆಲ್ಲ ಬರ್ತಿದ್ದಾರೆ, ತುಂಬಾ ಜನ ಮಿಂಚ್ತಾನೂ ಇದ್ದಾರೆ. ಹೆಣ್ಮಕ್ಳು ರಾಜಕೀಯಕ್ಕೆ ಬರಬೇಕಾ? ಬರಬೇಕು. ಯಾಕೆ, ಏನ್ ಮಾಡಬಹುದು ಹೆಣ್ಮಕ್ಳಿಂದ, ಏನ್ ಚೇಂಜಸ್ ಮಾಡಬಹುದು? ಹೆಣ್ಮಕ್ಳು ಎಲ್ಲದ್ರಲ್ಲೂ ಸ್ಟ್ರಾಂಗ್ ಇದ್ದಾರೆ. ಹೇಳಿ, ನಿಮ್ಮ ಪ್ರಕಾರ ಈಗ ಮುಂದಿನ ಚುನಾವಣೆಯಲ್ಲಿ ಯಾವ ಸರ್ಕಾರ ಬರಬಹುದು, ಯಾವ ತರ ಇರಬೇಕು ಸರ್ಕಾರ ಅನ್ನೋದು? ಸರ್ಕಾರ ಯಾವ್ದಾನ ಬರಲಿ ಆ ಪ್ರಶ್ನೆ ಇಲ್ಲ. ಅವ್ರು ಏನು ಸ್ಟೂಡೆಂಟ್ಸ್ ಭರವಸೆ ಕೊಟ್ಟಿರ್ತಾರೋ, ಈಗ ಸ್ಕಾಲರ್ಶಿಪ್ ಇರ್ಬೋದು, 5 ವರ್ಷದಿಂದ ನಾನು ಸ್ಕಾಲರ್ಶಿಪ್ ಆಗ್ತಿದ್ದೀನಿ, 1 ರೂಪಾಯಿ ನೋಡಿಲ್ಲ ಸ್ಕಾಲರ್ಶಿಪ್ದು. ಸರ್ಕಾರ ಯಾವ್ದಾಗಿರ್ಬೋದು, ಸರಿಯಾಗಿ ಅವ್ರಿಗೆ ವಿದ್ಯಾರ್ಥಿಗಳಿಗೆ ತೊಂದರೆ ಆದಂಗೆ ನೋಡ್ಕೊಬೇಕನ್ನೋದೇ ಎಲ್ಲ ವಿದ್ಯಾರ್ಥಿಗಳದ್ದು ಆಸೆ ಇರುತ್ತೆ. ಅದ್ ಬಿಟ್ಬಿಟ್ಟು ಇವತ್ತು ನೀವು ನಮ್ಮ ಹತ್ರ ಓಟ್ ಹಾಕ್ಸ್ಕೊಂತಾರೆ, ಸ್ಕಾಲರ್ಶಿಪ್ ಕೊಡಲ್ಲ, ಮತ್ತೆ ಇನ್ನೊಂದು ಕೆಳಗೆ ಹೋಗಿದ್ರೆ ಆಯ್ತು ಮಾಡ್ಸೋಣ ಅಂತ ಮನವಿ ಇಸ್ಕೊಂತಾರೆ. ತಾಲೂಕ್ ಆಫೀಸ್ಗೆ ಹೋದ್ರೆ ಹಂಗೆ ಮಾಡ್ತಾರೆ, ಎಲ್ಲ ಹೋದ್ರೆ ಹಂಗೆ ಮಾಡ್ತಾರೆ. ಸ್ಟೂಡೆಂಟ್ ವೆಲ್ಫೇರ್ಗೆ ಕೇರ್ ತಗೋಬೇಕು, ಯಾವುದೇ ಸರ್ಕಾರ ಬರಲಿ ಕೇರ್ ತಗೊಂಡು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ರಕ್ಷಣೆ ಕೊಡ್ಬೇಕನ್ನೋದು ನಾನು ಮನವಿ ಮಾಡ್ತೀನಿ. ನಿಮ್ಮ ಪ್ರಕಾರ ಈ ಚುನಾವಣೆ ಓಟ್ ಹಾಕ್ತಿದ್ದೀರಾ? ನಿಮ್ದು ಓಟಿದ್ಯಾ? ನಮ್ದು ಓಟಿದೆ. ಅನ್ನೆಸೆಸರಿಯಾಗಿ ಒಂದು ರಾಜಕೀಯ ಪಕ್ಷಗಳು ಸಮಾವೇಶಗಳನ್ನು ಕೈಗೊಳ್ಳುವ ಬದಲು ಈ ನಮ್ಮ ಕಾಲೇಜಿನಲ್ಲಿ ಯಾವುದೇ ಒಂದು ಕ್ಯಾಂಟೀನ್ ವ್ಯವಸ್ಥೆ ಇಲ್ಲ. ಬಡ ಮಕ್ಕಳು ಉಪವಾಸದಿಂದ ಬರ್ತಾರೆ ದೂರದ ಕಡೆಯಿಂದ, ಏನೋ ಒಂದು 2 ಚಾರ ಕಲಿಯೋಣ ಅಂತ. ಆದರೆ ಕಾಲೇಜಿನಲ್ಲಿ ಕ್ಯಾಂಟೀನ್ ವ್ಯವಸ್ಥೆ ಇಲ್ಲ, ಉಪವಾಸ ಇರಬೇಕು. ಬೆಳಗ್ಗಿಂದ ಮಧ್ಯಾಹ್ನದ ತನಕ ಉಪವಾಸ ಇದ್ದು ಅವರು ತಲೆ ಸುತ್ತು ಬರೋದು, ಆ ರೀತಿ ಆರೋಗ್ಯದ ಮೇಲೆ ತೊಂದರೆ ಬೀಳ್ತಾ ಇದೆ. ಅದಕ್ಕೋಸ್ಕರ ಯಾವುದೇ ಒಂದು ಕಾಲೇಜಲ್ಲಿ ಅಲ್ಲಿ ಒಂದು ಶುದ್ಧತೆಯಿಂದ ಕಾಪಾಡಿಕೊಳ್ಳುವಂತಹ ಒಂದು ಕ್ಯಾಂಟೀನ್ ವ್ಯವಸ್ಥೆಯನ್ನು ಸೃಷ್ಟಿಸಬೇಕಾದ್ರೆ ಕೇಳ್ಕೊಳ್ತೀವಿ. ಓಕೆ, ನೀವು ಸರ್ಕಾರದಿಂದ ಸಾಕಷ್ಟು ಕ್ಯಾಂಟೀನ್ಗಳನ್ನೆಲ್ಲ ನೋಡ್ತಾ ಇರ್ತೀರಿ ಇತ್ತೀಚೆಗೆ. ಅದೇ ರೀತಿ ಕ್ಯಾಂಟೀನ್ಗಳು ಶಾಲೆಗಳಲ್ಲೂ ಆಗಬೇಕು. ಯಾಕಂದ್ರೆ ಹಸಿವು ಅನ್ನೋದು ಬಡವರಿಗೆ ಹುಟ್ಟತಾನೆ ಬಂದಿರುತ್ತೆ. ಅದು ಶಾಲೆಯಲ್ಲಿ ಬಂದಾದ್ರೂ ಪಾಪ ಮನೇಲಿರೋ ಆ ಒಂದು ಬಡತನ ಶಾಲೆಯಲ್ಲೂ ಅವ್ರಿಗೆ ನೆನಪಾಗಬಾರದು, ಆ ರೀತಿ ಇರಬೇಕು ಅಂತ ಹೇಳ್ತಿದ್ದಾರೆ. ಇದು ಕೊರಟಗೆರೆ ಕಾಲೇಜಿನ ವಿದ್ಯಾರ್ಥಿಗಳ ಮಾತು. ಇಲ್ಲಿಂದ ನಾವು ಮಾತಾಡ್ತೀವಿ ಕ್ಯಾಮರಾಮನ್ ಮೋಹನ್ ಜೊತೆ, ಅವಿನಾಶ್ ಶಿವನ್, ಕೊರಟಗೆರೆ, News18 ಕನ್ನಡ.